ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರ್ಲಕಟ್ಟೆ ಗ್ರಾಮದ ತಿಪ್ಪೇಸ್ವಾಮಿ ಎಂಬುವವರ ಗುಡಿಸಲಿಗೆ ಬೆಂಕಿ ಬಿದ್ದು ವಾರಗಳೇ ಕಳೆದಿವೆ. ಆದರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ದಿನನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ವಾಸಕ್ಕಿದ್ದ ಗುಡಿಸಲು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ದಿನಸಿ ಪದಾರ್ಥ, ನಗದು, ಪಡಿತರ ಚೀಟಿ ಸೇರಿದಂತೆ ಇತರೆ ದಾಖಲೆಗಳು ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಜೀವನ ಸಾಗಿಸುವುದಾದರೂ ಹೇಗೆ ಎಂದು ತೋಚದಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನನ್ನಿವಾಳ ಗ್ರಾಮ ಪಂಚಾಯಿತಿ ವತಿಯಿಂದ 5,000 ರು ಸಹಾಯಧನ ನೀಡಲಾಗಿದೆ. ಯಾರಾದರೂ ದಾನಿಗಳು ಸಹಾಯ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ತಿಪ್ಪೇಸ್ವಾಮಿ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಸೂರ್ಯಕುಮಾರ್, ಟಿವಿ 8 ಕನ್ನಡ, ಚಳ್ಳಕೆರೆ. ಸುತ್ತಮುತ್ತ ಬೆಂಕಿ ಬಿದ್ದಿತ್ತು. ಅವತ್ತು ತಾಯಿ ಬಕ್ಕಾಯ್ತು, ನಾವು ಬದುಕಿದ್ವಿ. ನಾವು ಹೊರಗೆ ಬರಕ್ಕೆ ಸಹ ಆಗ್ತಿದ್ದಿಲ್ಲ. ನಮ್ಮ ಕೈಲಿ ಹೊರಗೆ ಬರಕ್ಕಾಗ್ತಿರಲ್ಲಮ್ಮ. ಬೆಂಕಿ ಸೀದ ಮೇಲೆ ಬಂದ್ಬಿಡ್ತೀರ, ಹೊರಗೆ ಬರಕ್ಕೆ ಅದೇನೋ ಬಾಗಿಲಿಗೆ ಬೀಗ ಹಾಕಿದ್ರು ಅಂತೇಳಿ. ಸಹಾಯ ಮಾಡಿದ್ರಲ್ಲ ಎಲ್ಲ ಸಹಾಯ ಮಾಡಿದ್ರು ಬಂದು ಆಮೇಲೆ ಅಕ್ಕಿ ರಾಗಿ ದುಡ್ಡು ಎಲ್ಲ ಮೊಬೈಲ್ ಗಾಳಿ ಎಲ್ಲ ಸೀರೆ ಎಲ್ಲ ಉಳಿದ್ರೆ ಎಲ್ಲ ಹೊಸ ಮಾಡ್ತೀರಿ ಈಗ ಎಲ್ಲ ಹೊಸ ಮಾಡ್ತೀರಿ ಈಗ ಎಲ್ಲ ಗುಡಿಯ ಗೋಪ್ರ ಮಾಡ್ತೀವಿ ಸರ್. ಉದ್ದೇಶ್ವರಕ್ಕೆ ಬೆಂಕಿ ಇಟ್ಟಿದ್ದಾರೆ. ಹೇಳು ಮಾತಾಡ. ಏನಾರು ಬೀಗ ನಮ್ಮದಲ್ಲ, ಬೀಗ ಬೇರೆ ಹಾಕಿದ್ರೆ ನಡಕೆ ಕೂರಿ ಬಂದಿದ್ದ ನಾವು. ಲಕ್ಕೆಲ್ಲ ಸರಿ ನೋಡ್ರಿ ಸರ್.